ನಿಮಿಷ ಅಲ್ಲಿ ಅಣ್ಣ ಅಲ್ಲಿ ಬಿಡ ಆಯ್ತು ಆಯ್ತು ಇದೆ ನೋಡಿ ಇದಕ್ಕಿದ್ದಂಗೆ ಹೇಳಿ ಅವಣ್ಣ ಹಿಂಗ ಹೇಳ್ತಾವನ್ನ ಥೂ ವಾಪ ನಂಗೆ ಆಯ್ತಲ್ಲ ಗಂಡು ಸ್ರಳ ನೋಡಕ್ಕಾಗಲ್ಲಪ್ಪ ನನ್ನ ಕೈಲಿ ಯಾಕಕ್ಕ ಹಿಂಗ ಆಡ್ತಿದ್ರೆ ಇವತ್ತು ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಒಡೆಯದ್ ಮಾತ್ರ ಮರಿಬೇಡಿ ಹಾಯ್ ನಮಸ್ಕಾರ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ನನ್ನ ಕಾರ್ಯಕ್ರಮಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸದ್ಯದ ಸ್ಯಾಂಡಲ್ವುಡ್ ನ ಪುರುಷೋತ್ತಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜಿಮ್ ರವಿ ಎ ವಿ ರವಿ ಅಂತಲೇ ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಕ್ಕಂಥ ರವಿಯವ್ರ ಜೊತೆ ಇವತ್ತು ನಾನು ನಮ್ಮ ಮೈಸೂರನ್ನೆಲ್ಲ ರೌಂಡ್ ಹೊಡ್ಕೊಂಡು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಗೆ ಆರಿಸ್ಕೊಂಡು ಟ್ರ್ಯಾಪ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಕೂಳೆ ಹಾಗೆಯೇ ಪುರುಷೋತ್ತಮನ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ ಪುರುಷೋತ್ತಮ ಎ ವಿ ರವಿ ಅಲಿಯಾಸ್ ನಮ್ಮ ಜಿಮ್ ರವಿಯವರು ಇವತ್ತು ನಮ್ಮ ಶೋನಲ್ಲಿದ್ದಾರೆ. ನಮಸ್ಕಾರ ನಮಸ್ಕಾರ ನಿಮಗೆ. ನಮಸ್ಕಾರ ಸುನಿ ಬ್ರೋ, ಹೌ ಆರ್ ಯು? ಸಖತ್ತಾಗಿದ್ದೀನಿ, ನೀವು ಹೆಂಗಿದ್ದೀರಾ? ನೋಡಿ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲ ಕಡೆ ಪುರುಷೋತ್ತಮ ಮುಂದೆ ಹವಾ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೈಸೂರು ಬಂದಿದ್ರೆ ಹೇಗನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಮೈಸೂರಿನ ಎಲ್ಲ ನನ್ನ ಸ್ನೇಹಿತರಿಗೆ ನಿಮ್ಮ ಪ್ರೀತಿಯ ಜಿಮ್ ರವಿಯ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಮ್ಮ ಕ್ವಾಟ್ಲೆ ಸುನಿ ಇದ್ದಾರೆ. ಕ್ವಾಟ್ಲೆ ಸುನಿ ಹೊಸ ನಾಮಕರಣ ಮಾಡಿದಾರೆ ನಮಗೆ. ಇವತ್ತು ತುಂಬಾ ತುಂಬಾ ಖುಷಿ ಆಗುತ್ತೆ. ಇವಾಗ ಅವ್ರ ಜೊತೆ ನಾನು ಇವತ್ತು ಮೈಸೂರೆಲ್ಲ ಒಂದು ರೋಡ್ ಹೊಡಿತಾ ಇದ್ದೀನಿ. ಸೊ ಸುಮ್ಮನೆ ರೌಂಡ್ ಹೊಡಿತಾ ಇಲ್ಲ, ಸಿಕ್ಕಾಪಟ್ಟೆ ಕ್ವಾಟ್ಲೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಾಗೆ ಹಾಸ್ಕೊಂಡು ಟ್ರ್ಯಾಪ್ ಮಾಡಿಕೊಂಡು ಇವತ್ತು ಸಿಕ್ಕಾಪಟ್ಟೆ ಸಖತ್ತಾಗಿ ಮಜಾ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಕ್ವಾಟ್ಲೆ ಮಾಡ್ತೀವಿ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಶುರು ಮಾಡೋಣ. ಶುರು ಮಾಡೋಣ, ಲೆಟ್ಸ್ ಸ್ಟಾರ್ಟ್. ವೆಲ್, ಸೂಪರ್ ಆಗಿ ಸಿಟಿ ಎಲ್ಲ ರೌಂಡ್ ನೋಡಿಕೊಂಡು ನಾವು ರೈಟ್ ನಾವು ನಮ್ಮ ಮಾರ್ಕೆಟ್ ದೇವರಾಜ ಮಾರ್ಕೆಟಲ್ಲಿ ಸೀನು ಅಂತ ಇದ್ದಾರೆ. ಅವರು ನಮಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಪುಷ್ಪ ಅಂತ ಅವ್ರ ಆಂಟಿ ಇದಾರಂತೆ, ಇವರು ಬೆಂಗಳೂರಿನಲ್ಲಿ ಸ್ವಲ್ಪ ಚೀಟಿ ಗೀಟಿ ಅದು ಇದೆಲ್ಲ ನಡೆಸ್ತಾರಂತೆ. ಅವ್ರಿಗೊಂದು ಟ್ರ್ಯಾಪ್ ಮಾಡೋಣ. ಬಕರ ಖಂಡಿತ ಮಾಡೋಣ. ಎಸ್, ರೈಟ್ ನಾವು ಬನ್ನಿ ಪುಷ್ಪ ಅವ್ರಿಗೆ ಟ್ರ್ಯಾಪ್ ಮಾಡುವ. ಹಲೋ ಹಲೋ, ಇದ್ಯಾರು? ಪುಷ್ಪಕ್ಕ ಅವರ ಮಾತಾಡೋದು? ಅಕ್ಕ ಚೆನ್ನಾಗಿದ್ದೀರಾ? ಒಂದ್ ನಿಮಿಷ ಅಣ್ಣಂಗೆ ಕೊಡ್ತೀನಿ ಅಣ್ಣ. ಹೇಯ್, ನೀನು ಮಾತಾಡ್ರಿ, ನನಗೆ ನೀನು ಮಾತಾಡಿದ್ದೀವಿ ಕೇಳ ಬನ್ನಿ ಅಂತ. ಅಣ್ಣ ಇಲ್ಲ, ಮಾತಾಡಿ ನೀವು. ನೀನು ಮಾತಾಡಿ, ಆಮೇಲೆ ನನಗೆ ಫೋನ್ ಕೊಡು, ಮಾತಾಡ್ರಿ ಆಮೇಲೆ. ಅಣ್ಣ ಮಾತಾಡ್ರಿ ಫಸ್ಟ್, ನೀವು ನೀವು ಮಾತಾಡಿ ಅಣ್ಣ. ನೀನು ಮಾತಾಡಿ, ನಾನು ಹೇಳ್ತೇನೆ ಏನು ಅಂತ ಅವ್ರಿಗೆ. ಮಾತಾಡಿ ಮಾತಾಡಿ, ಕೊಡಿ ಅವ್ರಿಗೆ ಒಂದೇ ಒಂದ್ಸಲ ಮಾತಾಡ್ಬಿಡಿ. ಮಾತಾಡು. ಹಲೋ ಅಕ್ಕ, ಒಂದ್ ನಿಮಿಷ ಅಣ್ಣನ ಜೊತೆ ಮಾತಾಡಿ ಅಕ್ಕ, ನಾನು ಹೇಳ್ತೀನಿ, ಮಾತಾಡಿ ಅಣ್ಣ. ನೋಡಿ, ನಾನು ಹೇಳೋದಲ್ಲ, ಮಾತಾಡೋದು ಹೇಳ್ದೆ ನನಗೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರು ಏನಂತ ತಿಳ್ಕೊಂಡು ನನಗೆ ಆಮೇಲೆ ಅವ್ರು ಏನು ಡಿಸೈಡ್ ಮಾಡ್ತಾರೆ ನನಗೆ ಹೇಳಿ. ಆಮೇಲೆ ಸೈನ್ ಮಾಡೋಣ ಅಣ್ಣ, ದಯವಿಟ್ಟು ಅಕ್ಕ ಕಾಯ್ಕೊಂಡು ಮಾತಾಡ್ರಿ. ನೀವು ಫಸ್ಟ್ ಅವ್ರ ಹತ್ರ ನಾನು ಮಾತಾಡೋದು ಹೇಳೋದಲ್ಲ, ನಾನು ಬೇರೆ ಕೆಲಸ ಇದೆ, ಮಾತಾಡ್ರಿ. ಹಲೋ ಅಕ್ಕ, ಒಂದು ನಿಮಿಷ ಮಾತಾಡ್ಬಿಡಿ ಅಕ್ಕ ಅಣ್ಣನ ಜೊತೆ, ಆಮೇಲೆ ನಾನು ಮಾತಾಡ್ತೀನಿ ಅಣ್ಣ, ದಯವಿಟ್ಟು ಅಣ್ಣ. ನೋಡು ನಾನು ಅಲ್ಲ ಅಲ್ಲ, ಏ ನಿಮ್ಮ ಹಾಕಪ್ಪ, ನಾನು ಚೀಟಿ ಬಗ್ಗೆ ನಾನು ಮಾತಾಡಲ್ಲ. ಮಾತಾಡಿ ಹೇಳಪ್ಪ ಇವನಿಗೆ, ಫಸ್ಟ್ ಮಾತಾಡ್ತಾನೆ ಕೇಳಿಗ, ಡಿಸೈಡ್ ಮಾಡಿ ಹೇಳಿದ್ರೆ ಹಾಗೆ ಮಾತಾಡೋಣ ಫಸ್ಟ್. ಇದೆ ಕಣ, ನನ್ನ ಮೇಲೆ ಹಿಂಗೆ ಉರಿದು ಬೀಳ್ತೀರಾ? ಇದೆ ಇನ್ನೊಂದು ಮಾತಾಡ್ಕಲ್ಲ, ನಮ್ಮ ಇಬ್ಬರು ಸಾವಿರ ಇರ್ತದೆ ಅವರು. ಆಯ್ತು ಆಯ್ತು ಅಣ್ಣ, ತಣ್ಣಗಾಗಿ ನಾವು ಸಾರ ಮಾತಾಡ್ಕೊತೀವಿ ಅಣ್ಣ. ಹಲೋ ಅಕ್ಕ, ಚೀಟಿ ವಿಷಯ ಮಾತಾಡ್ ಕೇಳಿ ಏನಂತ ಈಗ ಬಾಯ್ ಬಿಡ್ಲಿ, ಈಚೆ ಬರ್ಲಿ ಈಗ. ಅಕ್ಕ ಫಸ್ಟ್ ಪಾಯಿಂಟ್ ಬರ ಬನ್ನಿ, ನೀವು ಫಸ್ಟ್ ಪಾಯಿಂಟ್ ಬನ್ನಿ. ಏನಕ್ಕ ಹಿಂಗ್ ಬೈತಾರ ಅಣ್ಣ? ಏನ್ ಚೀಟಿ ಹಾಕು ಹಾಕೋದು, ಹಿಂಸೆ ಕೊಡೋದು, ಎಲ್ಲಿ ಹಾಕೋದು, ಎಲ್ಲಿ ತರೋದು, ಯಾರು ಹಾಕೋದು ಚೀಟಿನ, ಎಷ್ಟು ಹಿಂಸೆ ಕೊಡೋದು? ನಾವ್ ಹೆಂಡತಿ ಮಕ್ಳು ಇರ್ಬೇಕು, ಹೋಗ್ಬೇಕು ಬೇಡ, ಇವ್ರ ಆಫೀಸಲ್ಲಿ ಹಿಂಸೆ ಒಂದು ಆಗ್ಲೇ ಬೇಕು ಇವತ್ತು. ಹೌದು, ಕೇಳಿ ಕರ್ಸಿ, ಈಗ ಮಾತಾಡಿ, ಇಲ್ಲಿ ಕರ್ಸ್ಬಿಡ್ರಿ, ಆಫೀಸ್ಗೆ ಕರ್ಸ್ಬಿಡ್ರಿ. ಒಂದ್ ನಿಮಿಷ ಮಾತಾಡಿ, ಹಾಕು ಹಾಕು ಅಂದ್ರೆ ಎಲ್ಲಿ ಹಾಕೋದು? ಒಂದ್ ನಿಮಿಷ ಅಣ್ಣ, ತಣ್ಣಗಾಗಿ. ಅಕ್ಕ ಯಾಕ ಇವ್ರು ರಾಕೆಟೆ ಕಟ್ಕೊಂಡ್ಬಿಟ್ಟವ್ರೆ ಅಕ್ಕ, ಹಿಂಗಾಡ್ತವ್ರೆ, ನನ್ಗೆ ಸಮಾಧಾನ ಮಾಡಕ್ ಆಯ್ತಿಲ್ಲ ಅಕ್ಕ, ನನ್ಗೆ ನಿಜವಾಗ್ಲು ಸುಸ್ತಾಯ್ತೆ ನನಗೆ. ಅಯ್ಯ ದೇವ್ರೆ, ಇಲ್ಲಿ ಇವ್ರ ಕೈಲಿ ಬಯಸ್ಕೋಬೇಕು, ಇಲ್ಲಿ ನೀವು ಬೈದ್ರೆ ಹೆಂಗಕ್ಕ? ಇದು ನನ್ನ ಪರಿಸ್ಥಿತಿ ಇದು, ಇದು ನೀವು ಪುಷ್ಪಕ ತಾನೇ ಇದು? ಏ ಚೀಟಿ ಪುಷ್ಪಕ ಅಂತ ಕೇಳೋ, ಚೀಟಿ ಪುಷ್ಪಕ ಅಂತ ಕೇಳೋ. ನನಗೆ ಆಯ್ತಾ ಇಲ್ಲ ಅಕ್ಕ, ನನ್ಗೆ ನಿಜವಾಗ್ಲು ಆಯ್ತಲ್ಲ ನನಗೆ. ಥೂ ಕೇಳ ರಾಜ್ಯ ವಿಚಾರ ಮಾಡ್ಕೋತಾರ ಕೇಳಿ ಅಕ್ಕ, ನಮ್ಮ ಚೀಟಿ ಕಾಸನ್ ಕೊಡ್ತಾರ ಕೇಳ್ಕೊಳ. ನಾವು ಗೌರವ ಇದಾರಲ್ಲ, ಗೌರವ್ ಕಡೆ ಚೀಟಿ ಹಾಕ್ಸ್ಕೊಂಡ್ಬಿಡಿ, ಕಾಸು ಕೊಡೋದು ಅಂತೀರಾ? ತಿರ್ಗಾ ಅವ್ರ ಚೀಟಿ ಹಾಕ್ಸು, ಇವ್ರ ಚೀಟಿ ಹಾಕ್ಸು, ಮೊದಲನೇ ಚೀಟಿ ನನಗೆ ಕೊಡು, ಎರಡನೇ ಚೀಟಿ ಅವ್ರಿಗೆ ಎತ್ಕೋ, ಮೂರನೇ ನನಗೆ ಎತ್ಕೋ, ಕೊಡೋ ಚೀಟಿ ಕೊಡ್ತೀನಿ, ನಾಳೆ ಬಾ, ಬೆಳಿಗ್ಗೆ ಬಾ, ನಾವೇನು ಚೀಟಿ ಹಾಕಿ ಮಣ್ಣು ತಿನ್ಬೇಕಾ?
ಅಕ್ಕ ಪುಸ್ತಕ ಹಾಕೋ ಬಡಕ ಲೋಕ ಏಯ್ ಹೇಳ್ರಿ ಅಡ್ರೆಸ್ ಹೇಳ್ರಿ ಕಂಪ್ಲೇಂಟ್ ಆಫೀಸ್ಗೆ ಅಕ್ಕ ಆಫೀಸ್ಗೆ ಬೇಕು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ನಾವೀಗ ಆಫೀಸ್ಗೆ ಅಕ್ಕ ಅಲೋ ಅಕ್ಕೋ ಅವನು ಇವನು ಮಾತಾಡಬೇಡ ನೀನು ದುಡ್ಡು ಅಮ್ಮದು ಇಲ್ಲಿ ಬೆವರು ಸುರಿಸ್ತಾ ಇದೀವಿ ಇಲ್ಲಿ ಅಕ್ಕ ಅಕ್ಕ ನೋಡಕ್ಕ ನಮ್ಮ ತಾಯಿ ನಮ್ಮ ಅಂಬ್ರಾಡಿ ನೋಡು ಬೇಡಕ್ಕ ನೀನು ಇಷ್ಟು ನಿಮಿಷ ಕೊಡ್ಬೇಡಕ್ಕ ನಿನ್ನಕ್ಕ ಕಚ್ಚಕ್ಕೆ ಬತ್ತಿರಲ್ಲ ಫೋನ್ ಅಲ್ಲಿ ಎಲ್ಲಿಗೆ ಅಲ್ಲಕ್ಕ ನಾವು ದುಡ್ಡು ಹಾಕಿರೋ ದುಡ್ಡು ಕೇಳಿದ್ರೆ ನೀನು ಹಿಂಗೆ ಮಾಡ್ತೀಯ ನೀನು ಒಂದು ನಿಮಿಷ ಅಣ್ಣ ಹೇಳ್ಬೇಡ ಆಯ್ತು ಆಯ್ತು ಇದೇ ನೋಡಿ ಇದಕ್ಕಿದ್ದಂಗೆ ಹೇಳಿ ಅವಣ್ಣ ಹಿಂಗೆ ಹೇಳ್ತಾವನ್ನ ಥೂ ಅಪ್ಪ ನಂಗೆ ಆಯ್ತಲ್ಲ ಗಂಡಸ್ರಳದ್ ನೋಡೋಕ್ಕಾಗಲ್ಲಪ್ಪ ನನ್ನ ಕೈಲಿ ಯಾಕಕ್ಕ ಹಿಂಗೆ ಆಡ್ತಿದ್ರೆ ಇವತ್ತು ಅಲ್ಲ ಲೈನ್ ಅಲ್ಲಿ ಇದ್ದೀಯಾ ಕರೆಕ್ಟ್ ಚೀಟಿ ಹಾಕೋದು ರೈಸ್ ಆಗ್ಬಿಟ್ರೆ ಆ ಚೀಟಿ ಹಾಕಕ ಚೀಟಿ ಹಾಕು ಒಂದು ಹಾಕು ಎರಡು ಹಾಕು ಮೂರು ಹಾಕೋದು ಹಾಕ್ಸ್ಕೊ ಆವಾಗ ಬೇಕು ಫೋನು ಈ ಕಟ್ ಮಾಡು ಈ ಕಟ್ ಮಾಡಿದ್ರೆ ಬೇರೆಯವ್ರಿಗೆ ಕೇಳಕ್ಕೆ ನಾವು 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 ಪೂಜೆ ಮಾಡಕ್ಕೆ ಬಿಡಲ್ಲ ಚೀಟಿ ಹಾಕು ದೇವಸ್ಥಾನ ಹೋಗಕ್ಕೆ ಬಿಡಲ್ಲ ಚೀಟಿ ಹಾಕು ಆಫೀಸಲ್ಲಿ ಇದ್ದೀನಿ ಚೀಟಿ ಹಾಕು ಇವಾಗ ಫೋನ್ ಕಟ್ ಮಾಡಪ್ಪ ಫೋನ್ ಕಟ್ ಮಾಡ ಕಾಸು ಕೇಳಿದ್ರೆ ಅಕ್ಕ ಇಲ್ಲಿ ನನ್ನ ಮದ್ದಿಗೆ ಸೇರ್ಸ್ಕೊಂಡು ನಿಂಬೆಹಣ್ಣು ಮಾಡ್ಕೊಂಡು ನಾನು ಹಿಂಡಾಕ್ತಿದ್ರೆ ಯಾಕೆ ಏನಾಗೈತೆ ನಿಮ್ಮಿಬ್ರಿಗೂ ಹೆಂಗ್ ಗೊತ್ತಾಯ್ತು ಹೌದಕ್ಕ ಹೌದಕ್ಕ ಹೌದಾ ಇಲ್ಲಾದ್ರೆ ಅಪ್ಪ ನೀನು ಮಾರಿ ಮುತ್ತು ಕಡವ ನೀನು ಅಪ್ಪ ದೇವಾ ಕಾಳಿ ಚಾಮುಂಡಿ ಚಾಮುಂಡಿ ನಿನ್ನಕ್ಕ ನಮ್ಮಿಬ್ಬರು ಎದುರ್ತೀಲಕ್ಕ ನೀನು ಅಕ್ಕ ನಿನ್ನ ಬಾಯ ಬೊಂಬಾಯಿ ಅಕ್ಕ ಏನಕ್ಕ ಹಿಂಗೆ ಮಾತಾಡ್ಬೇಕ ನಾರಿ ಮುನಿದ್ರ ಮಾರಿ ಅಲ್ಲ ಅಕ್ಕ ಏನಕ್ಕ ಸಮಾಚಾರ ನನ್ಗೆ ಇಷ್ಟೊಂದು ಬುದ್ಧಿವಂತ ಅಂತ ಗೊತ್ತಿರಲಿಲ್ಲ ನಿಜವಲ್ಲೂ ಹೌದಾ ಹೌದು ಹೌದು ಕಣಕ್ಕ ಮತ್ತೆ ಅಕ್ಕ ಹೇಳ್ಬೇಕು ಹೇಳಿದ್ರೆ ನಿಮ್ಗೆ ಸಾಕಾಯ್ತದ ಯಾವ್ದು ತೆಲುಗು ಪಿಕ್ಚರ್ ಡೈಲಾಗ್ ಇದು ಹೌದಾ ಹಂಗಿಲ್ಲ ಅಂದ್ರೆ ಬದುಕಾಗಲ್ಲ ಬೆಂಗಳೂರಲ್ಲಿ ಅಪರೂಪಕ್ಕೆ ಒಂದೆರಡು ಅರ್ಥ ಇರೋ ಮಾತಾಡ್ದೆ ಕಣಕ ಹೌದು ಯಾರು ಹೇಳಿ ನಿಮ್ ಜೊತೆ ಮಾತಾಡ್ತಿರೋದಕ್ಕ ಯಾರು ಗೊತ್ತಿಲ್ಲ ಒಟ್ಟು ದಿನೇಶನ್ ಕಡೆಯವರು ಇಲ್ಲ ದಿನೇಶನ್ ಇರ್ಬೋದು ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ಇರೋದು ಒಬ್ಬನ ಹೆಸರು ಬಂದು ಆದ್ರೆ ಸುನಿಲ್ ಅಂತ ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಪುರುಷೋತ್ತಮ ಫಿಲಂ ಹೀರೋ ನಮ್ಮ ಜಿಮ್ ರವಿ ಅವರು ಅಮ್ಮ ನಮಸ್ಕಾರ ನಮಸ್ಕಾರ ಪುಷ್ಪಮ್ಮನವರೇ ಏನಿಲ್ಲ ನಮ್ಮ ಮಾರ್ಕೆಟ್ ಸೀನು ಇದಾರಲ್ಲ ಅವ್ರು ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು ನಾವು ಪುರುಷೋತ್ತಮ ಫಿಲಮ್ದು ಪ್ರಮೋಷನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಿಮ್ಗೆ ಒಂದು ಕಾಗೆ ಆರಿಸಿದ್ದು ನಂದು ಮೇ 6 ತಾರೀಕು ಸಿನಿಮಾ ರಿಲೀಸ್ ಇದೆ ಥ್ಯಾಂಕ್ ಯು ಹೆಂಗ ಅನ್ಸುತ್ತೆ ನಿಮ್ಗೆ ಇದು ತುಂಬಾ ಖುಷಿ ಆಗುತ್ತೆ ಬಟ್ ಆದ್ರೆ ಆ ಕಡೆ ಎರಡು ಗುಂಡಿಗೆ ಇರ್ಲೇಬೇಕು ವೀಕ್ಷಕರೇ ನೋಡ್ದಲ್ಲ ನಾವು ಇವತ್ತೊಂದು ಕಾಗೆ ಆರಿಸಿದ್ವಿ ನಿಜವಾಗ್ ನನಗಂತೂ ಖುಷಿ ಆಯ್ತು ಬಗ್ಗೆ ಪುಷ್ಪಮ್ಮನವ್ರಿಗೆ ಪುಷ್ಪಮ್ಮ ಟೀಮ್ ಕಡೆಯಿಂದ ಧನ್ಯವಾದ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ರೊಚ್ಚಿಗೆ ಬಿಡ್ತಾರೆ ಏನ್ ಡೈಲಾಗ್ಗಳು ಏನ್ ಅವಾಜ್ಗಳು ವೆರಿ ನೈಸ್ ಸೂಪರ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮತ್ತೊಬ್ರಿಗೆ ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೂಡ ತರಲೆ ನಾವು ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನನ್ನ ಜೊತೆ ಇದ್ರೆ ಪುರುಷೋತ್ತಮ ಸಿನಿಮಾದ ನಾಯಕ ನಟ ಜಿಮ್ ರವಿ ಅವರು.